ನಮಸ್ತೆ. ಕರ್ನಾಟಕದ ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಓಕೆ, ನಾವು ಹಿಂದಿನ ತರಗತಿಯಲ್ಲಿ ದೈನಂದಿನ ಚಲನೆಯ ಬಗ್ಗೆ ಮಾತಾಡಿದ್ವಿ. ಹಾ, ಆ ದೈನಂದಿನ ಚಲನೆಯಿಂದಾಗುವ ಪರಿಣಾಮಗಳಲ್ಲಿ ಇವತ್ತು ಒಂದು ಟಾಪಿಕ್ ಯಾವುದಂದ್ರೆ ಭಾಳ ಇಂಪಾರ್ಟೆಂಟ್, ಕೇಳಿ, ಬೇಸಿಕ್ ಆಗುತ್ತೆ. ಮುಂದೆ ನಾನು ವಿಂಡ್ಸ್ ಹೇಳಬೇಕಾದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ನಿಮಗೆ ಗೊತ್ತಾಗುತ್ತೆ. ಕೊರಿಯಾಲಿಸಿಸ್ ಫೋರ್ಸ್, ಹೌದಾ? ಕೊರಿಯಾಲಿಸಿಸ್ ಫೋರ್ಸ್ ಕೇಳಿ. ಪರಿಣಾಮ ಕೊರಿಯಾಲಿಸಿಸ್ ಎಫೆಕ್ಟ್ ಅಂತ ಕರಿತೀವಿ. ಕೊರಿಯಾಲಿಸಿಸ್ ಅಂದ್ರೆ ಇವರೊಬ್ಬ ಫ್ರೆಂಚ್ ಗಣಿತ ಶಾಸ್ತ್ರಜ್ಞರು, ಗಾಸ್ಪರ್ಡ್ ಡಿ ಕೊರಿಯಾಲಿಸ್ ಎನ್ನುವಂತ ಫ್ರೆಂಚ್ ಗಣಿತ ಶಾಸ್ತ್ರಜ್ಞ. 1835ರಲ್ಲಿ ಭೂಮಿಯ ಮೇಲೆ ಆಗುವ ದೈನಂದಿನ ಚಲನೆಯಿಂದ ಬೀರುವ ಕೆಲವು ಪರಿಣಾಮಗಳನ್ನ ಇವರು ನಮಗೆ ಪರಿಚಯಿಸ್ತಾರೆ. ಏನ್ ಹೇಳ್ತಾರೆ ಕೊರಿಯಾಲಿಸಿಸ್ ರವರು ಅಂತಂದ್ರೆ, ನೋಡಿ, ಇದು 0 ಡಿಗ್ರಿ ಸಮಭಾಜಕ ವೃತ್ತ, ಇಕ್ವೇಟೋರಿಯಲ್ ಲೈನ್. ಇದರ ಮೇಲ್ಗಡೆ ಇರೋದನ್ನ ನಾವೇನ್ ಕರಿತೀವಿ, ನಾರ್ದನ್ ಎಮಿಸ್ಫಿಯರ್, ಉತ್ತರಾರ್ಧ ಗೋಳ. ಇಲ್ಲಿಂದ ಕೆಳಗಡೆ ಇರೋದನ್ನ ಏನ್ ಕರಿತೀವಿ, ದಕ್ಷಿಣಾರ್ಧ ಗೋಳ, ಸದರ್ನ್ ಎಮಿಸ್ಫಿಯರ್ ಅಂತ ಕರಿತೀವಿ. ಉತ್ತರಾರ್ಧ ಗೋಳ ಮತ್ತು ದಕ್ಷಿಣಾರ್ಧ ಗೋಳ. ಅವ್ರು ಹೇಳ್ತಾರೆ ಕೊರಿಯಾಲಿಸಿಸ್ ರವರು, ಉತ್ತರಾರ್ಧ ಗೋಳದಲ್ಲಿ ಯಾವುದೇ ವಸ್ತುಗಳು ತಾವು ಚಲಿಸುವ ತಮ್ಮ ಚಲನೆಯ ನೇರ ದಿಕ್ಕಿಗೆ ಚಲಿಸುವ ತಮ್ಮ ಬಲಕ್ಕೆ ಬಾಗುತ್ತವೆ ಅಂತ ಹೇಳ್ತಾರೆ. ನೋಡಿ, ಅದು ಬಲಕ್ಕೆ ಬಾಗ್ತಾ ಇದೆ, ಇದು ನನ್ನ ಬಲಗೈ. ಈಗ ಅದು ಹಿಂಗ್ ಮೇಲ್ಗಡೆ ಹೋಗ್ತಾ ಇದೆ, ತಾನು ಚಲಿಸುವ ತನ್ನ ಯಾವ ದಿಕ್ಕಿಗೆ ಬಾಗ್ತಾ ಇದೆ, ಹೀಗೆ ಬಲದ ಕಡೆ ಬಾಗ್ತಾ ಇದೆ. ಓಕೆ, ಈ ಕಡೆ ಬರ್ತಾ ಇತ್ತಾ, ಇದು ಈ ಕಡೆ ಸ್ಟ್ರೇಟ್ ಹೋಗ್ಬೇಕಾದ್ರೆ ಇದು ತನ್ನ ಬಲಕ್ಕೆ ಬಾಗುತ್ತೆ. ಈಗ ನೋಡಿ, ಈಗ ಇದು ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ, ಇದು ನನ್ನ ಬಲಗೈ, ಹಿಂಗ್ ಚಲಿಸುವ ತನ್ನ ಬಲಕ್ಕೆ ಬಾಗ್ತಾ ಇದೆ. ಈಗ ದಕ್ಷಿಣದಿಂದ ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಚಲಿಸ್ತಾ ಇದೆ, ಇದು ತನ್ನ ಬಲಕ್ಕೆ ಬಾಗ್ತಾ ಇದೆ, ತನ್ನ ಬಲಕ್ಕೆ, ಇದು ನನ್ನ ಬಲಗೈ. ಹಿಂಗ್ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದು ತನ್ನ ಬಲಕ್ಕೆ ಚಲಿಸುತ್ತೆ. ನೋಡಿ, ಇಲ್ಲಿ ಬಲಕ್ಕೆ ಚಲಿಸ್ತಾ ಇದೆ, ಇದು ತನ್ನ ಬಲಕ್ಕೆ ಚಲಿಸ್ತಾ ಇದೆ. ಅದರರ್ಥ ಉತ್ತರಾರ್ಧ ಗೋಳದಲ್ಲಿ ಯಾವುದೇ ವಸ್ತುಗಳು ತಾವು ಚಲಿಸುವ ತಮ್ಮ ಯಾವ ದಿಕ್ಕಿನ ಕಡೆ ಬಾಗುತ್ತವೆ, ಬಲ ಬಲ. ದಕ್ಷಿಣಾರ್ಧ ಗೋಳದಲ್ಲಿ ಯಾವುದೇ ವಸ್ತುಗಳು ತಾವು ಚಲಿಸುವ ತಮ್ಮ ಎಡ, ಇದು ನನ್ನ ಎಡಗೈ. ನೋಡಿ, ಈಗ ಚಲಿಸ್ತಾ ಇದೆ, ಇದು ಈ ಕಡೆ ಎಡಕ್ಕೆ ಬಾಗ್ತಾ ಇದೆ. ನೋಡಿ, ಇದು ನನ್ನ ಎಡಗೈ, ಹಿಂಗ್ ಚಲಿಸ್ತಾ ಇದೆ, ಇದು ಈ ರೀತಿ ಎಡಕ್ಕೆ ಬಾಗ್ತಾ ಇದೆ. ಇಲ್ಲಿ ನೋಡಿ, ಇದು ಈಗ ಚಲಿಸ್ತಾ ಇದೆ, ಇದು ನನ್ನ ಎಡಗೈ, ಈ ಕಡೆ ಎಡಕ್ಕೆ ಬಾಗ್ತಾ ಇದೆ. ಇಲ್ಲಿ ನೋಡಿ, ಇದು ಈ ಕಡೆ ಬರ್ತಾ ಇದೆ, ಹಿಂಗ್ ಸ್ಟ್ರೇಟ್ ಆಗಿ ಈ ಕಡೆ ಇದು ಎಡಕ್ಕೆ ಬಾಗ್ತಾ ಇದೆ. ದಕ್ಷಿಣಾರ್ಧ ಗೋಳದಲ್ಲಿ ಯಾವುದೇ ವಸ್ತುಗಳು ತಾವು ಚಲಿಸುವ ತಮ್ಮ ಎಡದ ಕಡೆ ಬಾಗಿದರೆ, ಉತ್ತರಾರ್ಧ ಗೋಳದಲ್ಲಿ ಯಾವುದೇ ವಸ್ತುಗಳು ತಾವು ಚಲಿಸುವ ತಮ್ಮ ಬಲದ ಕಡೆ ಬಾಗುತ್ತವೆ, ಯಾಕೆ? ಕ್ವಶನ್ ಮಾರ್ಕ್. ಯಾಕೆ? ಭೂಮಿಗೆ ದೈನಂದಿನ ಚಲನೆ ಇದ್ದಿದ್ದಿಲ್ಲ ಅಂದ್ರೆ ವಸ್ತುಗಳು ಬಾಗುತ್ತಿರಲಿಲ್ಲ, ತಮ್ಮ ದಿಕ್ಕಿನ ನೇರವಾಗಿ ಚಲಿಸ್ಬಿಡ್ತಿದ್ವು. ಭೂಮಿ ಯಾವ ಚಲನೆ ಇದೆ, ದೈನಂದಿನ ಚಲನೆಯೂ ಇದೆ, ಅಂದ್ರೆ ತನ್ನ ಮೈಸುತ್ತ ತಾನು ಸುತ್ತುತ್ತೆ ಕಕ್ಷೆಯಲ್ಲಿ, ಸೂರ್ಯನ ಸುತ್ತಲೂ ಸುತ್ತುತ್ತೆ, ವಾರ್ಷಿಕ ಚಲನೆನೂ ಇದೆ. ಈಗ ನೋಡಿ, ಭೂಮಿಗೆ ದೈನಂದಿನ ಚಲನೆ ಇಲ್ಲ ಅನ್ಕೊಳ್ಳಿ, ಇಲ್ಲ ಅಂತ ಅನ್ಕೊಳ್ಳಿ. ಮೊದಲು ಭೂಮಿಗೆ ದೈನಂದಿನ ಚಲನೆ ಇಲ್ಲ ಅಂತ ಅನ್ಕೊಳ್ಳಿ. ಈಗ ಇಲ್ಲಿ ಇಂಡಿಯಾ ಇದೆ, ದಿಸ್ ಇಸ್ ಇಂಡಿಯಾ, ಇಲ್ಲಿ 0 ಡಿಗ್ರಿ ಇಕ್ವೇಟೋರಿಯಲ್ ಲೈನ್ ಇದೆ, ಸಮಭಾಜಕ ವೃತ್ತ. ಈಗ ನಾನು ಇಲ್ಲಿ ಇಂಡಿಯಾ ಎಕ್ಸಾಂಪಲ್, ಜಮ್ಮು ಕಾಶ್ಮೀರದಿಂದ ಈಗ ಇಲ್ಲಿ ಕೆಳಗಡೆ ಬರಬೇಕು, ಈಗ ಈ ಭಾರತದ ದಕ್ಷಿಣದ ಇಕ್ವೇಟೋರಿಯಲ್ ಲೈನಿಗೆ ಬರಬೇಕು. ಬರ್ಬೇಕಾದ್ರೆ ಭೂಮಿಗೆ ದೈನಂದಿನ ಚಲನೆ ಇಲ್ಲ ಅಂದ್ರೆ ಅದು ಸ್ಟೇಟ್ ಇರ್ತಿತ್ತು, ಅದು ಸ್ಟೇಟ್ ಆಗೇ ಹೋಗ್ಬಿಡ್ತಿತ್ತು, ಈ ರೀತಿ ಡೈರೆಕ್ಷನ್ ಸ್ಟೇಟೇ ಇರ್ತಿತ್ತು. ಬಟ್ ಭೂಮಿ ದೈನಂದಿನ ಚಲನೆ ಇದೆ, ಎಕ್ಕಡಿಂದ? ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತೆ ಈಗ ಭೂಮಿ, ಹೌದಲ್ವಾ? ಭೂಮಿ ಹಿಂಗ್ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತೆ, ಹಿಂಗ್ ಸುತ್ತಬೇಕಾದ್ರೆ ನಾನು ಇಲ್ಲಿಂದ ಸ್ಟೇಟ್ ಬರಬೇಕಾದ್ರೆ ಈ ಪಾಯಿಂಟ್ ಈ ಕಡೆ ಬಂದಿರುತ್ತೆ, ಭೂಮಿ ಮೂಮೆಂಟ್ ಇದ್ದಾಗ ಈ ಪಾಯಿಂಟ್ ಈ ಕಡೆ ಬಂದಿರುತ್ತೆ. ಅವಾಗ ನಾ ಚಲನೆ ಏನಾಗುತ್ತೆ, ಸ್ವಲ್ಪ ಹಿಂಗ್ ಬಾಗುತ್ತೆ, ನಾನು ಈ ಡೈರೆಕ್ಷನ್ ಗೆ ಬರ್ತೀನಿ. ನೋಡಿ, ನಾ ಈ ಡೈರೆಕ್ಷನ್ ಗೆ ಬಂದೆ ಹಿಂಗ ಬಾಕಿ ಅಂತ. ಯಾಕ? ಭೂಮಿ ಚಲನೆ ಆದಾಗ ಈ ಪಾಯಿಂಟ್ ಈ ಕಡೆ ಬಂದ್ಬಿಡುತ್ತೆ, ಮುಂದಕ್ಕೆ ಬಂದಾಗ ಇದು ಸ್ಟ್ರೇಟ್ ಆಗಿ ಹಿಂಗ ಬಾಗುತ್ತೆ ಈ ಕಡೆ, ಹೌದಲ್ವಾ? ಹಾ, ಬಲಕ್ಕೆ ಬಾಗ್ತಾ ಇದೆ. ನೋಡಿ, ನಾನು ನಿಂತಿದ್ದೀನಿ, ಇದು ನನ್ನ ಬಲಗೈ, ಬಲಕ. ಈಗ ದಕ್ಷಿಣದಿಂದ ಬರೋಣ, ಕೆಳಗ್ಲಿಂದ. ಈಗ ಇಲ್ಲಿ ಕೆಳಗಡೆ ಯಾವ ಯಾವ ಸಾಗರ ಇದೆ, ಹಿಂದೂ ಮಹಾಸಾಗರದಿಂದ ಈಗ ಮತ್ತೆ ಮೇಲ್ ಬರೋಣ. ಮೇಲ್ ಬರಬೇಕಾದ್ರೆ ಅದು ತನ್ನ ಎಡಕ್ಕೆ ಬಾಗುತ್ತೆ ಈ ಕಡೆ, ಹಿಂಗ ಎಡಕ್ಕೆ ಬಾಗುತ್ತೆ.
ಹಿಂಗ್ ಬರ್ಬೇಕಾದ್ರೆ ಈ ಕಡೆ ಮೇಲೆ ಬಲಕ್ ಬಾಗ್ತಾ ಇದೆ, ಕೆಳಗಡೆ ಎಡಕ್ ಬಾಗ್ತಾ ಇದೆ. ಬೇಕಾದ್ರೆ ನೋಡಿ ಕೆಳಗಿನಿಂದ ಬರ್ತಾ ಇದೆ, ಎಕ್ಕಡೆ ಬಾಗ್ತಾ ಇದೆ, ಎಡಕ್ ಬಾಗ್ತಾ ಇದೆ, ಮೇಲಿಂದ ಹೋಗ್ತಾ ಇದೆ, ಎಕ್ಕಡೆ ಬಾಗ್ತಾ ಇದೆ, ಬಲಕ್ ಬಾಗ್ತಾ ಇದೆ. ಯಾವಾಗ ಇದು ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತಬೇಕಾದ್ರೆ ಆ ರೀತಿ ಬಾಗುವಿಕೆ ಆಗುತ್ತೆ. ಇಲ್ಲಿ ಇಮೇಜಸ್ ನಿಂಗ್ ನೋಡಿ, ಈಗ ಈ ಡೈರೆಕ್ಷನ್ ನಿಂದ ಇಲ್ಲಿಗೆ ಬರಬೇಕಿತ್ತು, ಬಟ್ ಭೂಮಿ ಹಿಂಗ್ ಟರ್ನ್ ಆಗೋದ್ರಿಂದ ಈ ಪಾಯಿಂಟ್ ಮುಂದಕ್ಕೆ ಹೋಗ್ಬಿಡುತ್ತೆ. ಅವಾಗ ನಾನು ಪಾಯಿಂಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ, ಈ ಈ ಪಾಯಿಂಟ್ ಇಲ್ಲಿಗೆ ಬಂದಿರುತ್ತೆ. ಅವಾಗ ಅದು ಏನಾಗಿರುತ್ತೆ, ಬಾಗಿದಂತೆ. ಭೂಮಿಯ ದೈನಂದಿನ ಚಲನೆಯಿಂದಾಗುವ ಪರಿಣಾಮದಿಂದ ಭೂಮಿಯ ಮೇಲೆ ಚಲಿಸುತ್ತಿರುವ ವಸ್ತುಗಳ ಬಾಗುವಿಕೆ ಅಂತಂದೇಳಿ ಗ್ರಾಸ್ಪರ್ ಡಿ ಕೊರಿಯಾಲಿಸಿಸ್ ರವರು ಹೇಳ್ಬಿಟ್ರು. ಇದರ ಬಗ್ಗೆ ಜಾಸ್ತಿ ಇನ್ನು ಏನು ಅಧ್ಯಯನ ಮಾಡಿದ್ರು ಅಂತ ಮುಂದೆ ಯಾರು ಅಂದ್ರೆ, ಅವ್ರು 1835 ಆದ್ಮೇಲೆ 1869ರಲ್ಲಿ ಇನ್ನೊಬ್ಬ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದ ವಿಲಿಯಂ ಫೆರೆಲ್ ಅಂತಂದೇಳಿ ಅವರು ಇದ್ರ ಬಗ್ಗೆ ಜಾಸ್ತಿ ನಮಗೆ ಇನ್ನೂ ಪರಿಕಲ್ಪನೆಯನ್ನ ಕೊಟ್ರು. ಇಲ್ಲಿ ನಿಮಗೆ ಅನಿಸುತ್ತೆ, ಸರ್ ಉತ್ತರಾರ್ಧ ಗೋಳದಲ್ಲಿ ವಸ್ತುಗಳು ಬಲದ ಕಡೆ ಬಾಗುತ್ತಿವೆ, ದಕ್ಷಿಣಾರ್ಧ ಗೋಳದಲ್ಲಿ ವಸ್ತುಗಳು ಎಡದ ಕಡೆ ಬಾಗುತ್ತಿವೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಈಗ ಭೂಮಿ ಇದೆ, ಪ್ರೆಸೆಂಟ್ IPL ನಡೆದಿದ್ದಾವೆ, IPL ನಡೆದಿದ್ದಾವೆ, ಭಾರತ ಉತ್ತರಾರ್ಧ ಗೋಳದಲ್ಲಿ ಇದೆ, ಕರ್ಕಟಕ ಸಂಕ್ರಾಂತಿ ವೃತ್ತ ಹಾದೋಗಿದೆ, ಭಾರತ ಉತ್ತರಾರ್ಧ ಗೋಳದಲ್ಲಿ ಇದೆ ಸರ್, ಭಾರತ ಉತ್ತರಾರ್ಧ ಗೋಳದಲ್ಲಿ ಇದೆ. ಎಲ್ಲೋ ಈಗ ನಮ್ಮ ಕರ್ನಾಟಕದ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣದ ಕ್ರಿಕೆಟ್ ನಡೆದಿದೆ, ಈ ಕ್ರಿಕೆಟ್ ನೋಡ್ತಾ ಕುಂತಿದೀವಿ. ಬಾಲ್ ಹಾಕ್ಬೇಕಾದ್ರೆ ವಿರಾಟ್ ಕೊಹ್ಲಿ ಸ್ಟೇಟ್ ಡ್ರೈವ್ ಮಾಡ್ತಾರೆ, ಬಾಲ್ ಸಿಕ್ಸ್ ಹೋಗುತ್ತೆ. ಬಟ್ ಉತ್ತರಾರ್ಧ ಗೋಳದಾಗಿದೀವಲ್ಲ ಸರ್, ಅದು ಬಲಕ್ ಬಾಗ್ಬೇಕಿತ್ತಲ್ಲ, ಸ್ಟೇಟ್ ಯಾಕೆ ಹೋಯ್ತು ಬಾಲ್ ಅಂತ ನಿಮಗೆ ಏನಾದ್ರು ಪ್ರಶ್ನೆ ಬಂದ್ರೆ ನೋಡಿ ನಾನು ಏನ್ ಹೇಳ್ತಾ ಇದ್ದೀನಿ. ಕೊರಿಯಾಲಿಸಿಸ್ ಪರಿಣಾಮದಲ್ಲಿ ಅಂದ್ರೆ ಉತ್ತರಾರ್ಧ ಗೋಳ ಅಂತ ಮಾತಾಡ್ತಿದ್ದೀನಿ ವಿನಃ ಉತ್ತರಾರ್ಧ ಗೋಳದಲ್ಲಿರುವ ಒಂದು ಚಿಕ್ಕ ಪ್ರದೇಶ ಮಾತಾಡ್ತಾ ಇಲ್ಲ. ಉತ್ತರಾರ್ಧ ಗೋಳದ ಒಂದು ಚಿಕ್ಕ ಪ್ರದೇಶ ಅದು ಗ್ರೌಂಡ್. ನಾನು ಗ್ರೌಂಡ್ ಮಾತಾಡ್ತಾ ಇಲ್ಲ, ಉತ್ತರಾರ್ಧ ಗೋಳದ ಚಲನೆ ಮಾತಾಡ್ತಾ ಇದ್ದೀನಿ. ಈಗ ಭಾರತ ಎಲ್ಲಿದೆ? ಉತ್ತರಾರ್ಧ ಗೋಳದಲ್ಲಿದೆ. ಭಾರತ ಉತ್ತರಾರ್ಧ ಗೋಳದಲ್ಲಿದೆ ಅಂತಂದಾಗ ನನಗೆ ತೋರಿಸು ಬಾ ಹೊರಗಡೆ ಹೋಗೋಣ ಅಂತಂದ್ರೆ ಆಗುತ್ತಾ? ಉತ್ತರಾರ್ಧ ಗೋಳ ನಮಗೆ ಕಾಣುತ್ತಾ? ಕಾಣಲ್ಲ. ಈ ಉತ್ತರಾರ್ಧ ಗೋಳ ಕಾಣಬೇಕಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು? ಸ್ಪೇಸ್ಗೆ ಹೋಗ್ಬೇಕು, ಭೂಮಿಯನ್ನ ಬಿಟ್ಟು ಸ್ಪೇಸ್ಗೆ ಹೋಗ್ಬೇಕು. ಭೂಮಿಯನ್ನ ಬಿಟ್ಟು ನಾವು ಸ್ಪೇಸ್ಗೆ ಬಂದ ಈಗ ಭಾರತ ಕಾಣುತ್ತೆ. ಎಸ್, ಭಾರತ ಕಾಣುತ್ತೆ, ಸ್ಪೇಸ್ ಇದ್ದಾಗ ಕಾಣುತ್ತೆ. ಭಾರತ ಅಲ್ಲ, ಉತ್ತರಾರ್ಧ ಗೋಳನೇ ಕಾಣ್ತಾ ಇದೆ, ದಕ್ಷಿಣಾರ್ಧ ಗೋಳನು ಕಾಣ್ತಾ ಇದೆ. ಅವ್ರು ಏನ್ ಹೇಳ್ತಿದ್ದಾರೆ, ಉತ್ತರಾರ್ಧ ಗೋಳದಲ್ಲಿ ಚಲಿಸುವ ವಸ್ತುಗಳಂದ್ರು ವಿನಃ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ, ಚಿಕ್ಕ ಪ್ರದೇಶದಲ್ಲಿ ಚಲಿಸುವ ವಸ್ತು ಅಂದಿಲ್ಲ. ಇದು ಉತ್ತರಾರ್ಧ ಗೋಳ. ನನಗೆ ಯಾವಾಗ ಉತ್ತರಾರ್ಧ ಗೋಳ ಕಾಣುತ್ತೆ, ನಾ ಸ್ಪೇಸ್ಗೆ ನಿಂತ ಕಾಣುತ್ತೆ. ಬೇಕಾದ್ರೆ ಇನ್ನು ಸ್ಪೇಸ್ಗೆ ಹೋಗಿ ನಿಂದ್ರು ಅದೇ ವಿರಾಟ್ ಕೊಹ್ಲಿ ಬಾಲ್ ಸಿಕ್ಸ್ ಹೊಡೆದಿದ್ದಾರೆ. ಸಿಕ್ಸ್ ಹೊಡೆದಾಗ ಇಮ್ಯಾಜಿನೇಷನ್ ಜಸ್ಟ್ ಅಷ್ಟು ದೂರ ಹೋಗಲ್ಲ, ಪ್ರಾರಂಭಿಕ ಸ್ಥಾನದಿಂದ ಹೊಡೆದ ಬಾಲು ಒಂದು 50 ಕಿಲೋಮೀಟರ್ ಹೋಗ್ತಾ ಇದೆ ಅಂತ ತಿಳ್ಕೊ. ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಅಂತ ತಿಳ್ಕೊ, ಹೋಗಲ್ಲ, ಜಸ್ಟ್ ಅಜುಂಪ್ಷನ್ ಹೋಗ್ತಾ ಇದೆ ಅಂತ ತಿಳ್ಕೊ. ನೀವು ಭೂಮಿ ಮೇಲೆ ನಿಂತ 50 ಕಿಲೋಮೀಟರ್ ಓಡಕ್ ಸಾಧ್ಯನಾ? ಸ್ಟಾರ್ಟಿಂಗ್ ಜೀರೋಲಿಂದ 50 ಕಿಲೋಮೀಟರ್ ಓಡಕ್ ಸಾಧ್ಯನಾ ಭೂಮಿ ಮೇಲೆ ನಿಂತ್ಕೊಂಡು? ಇಲ್ಲ. 50 ಕಿಲೋಮೀಟರ್ ಅಂದ್ರೆ ಬಹಳ ವಿಸ್ತಾರವಾದ ಪ್ರದೇಶ ಆಯ್ತು. ಹಾಗಾದ್ರೆ ಸ್ಪೇಸ್ ನಿಂತು ನೋಡಬಹುದು 50 ಕಿಲೋಮೀಟರ್ ನೋಡಬಹುದು, ಇಂಡಿಯಾನೇ ಕಾಣುತ್ತೆ 50 ಕಿಲೋಮೀಟರ್ ಅಂತ ಕಾಣಲ್ಲ. ಆಯ್ತು, ಈಗ ಅದು ಬಾಲ್ ಹೋಗ್ತಾ ಇದೆಯಲ್ಲ, ನೀನ್ ಬೇಕಾದ್ರೆ ಸ್ಪೇಸ್ ನಿಂತು ನೋಡು, ಉತ್ತರಾರ್ಧ ಗೋಳದಲ್ಲಿ ಚಲಿಸುತ್ತಿರುವ ಬಾಲ್ ಬಲಕ್ಕೆ ಬಾಗ್ತಿರುತ್ತೆ, ದಕ್ಷಿಣಾರ್ಧ ಗೋಳದಲ್ಲಿ ಚಲಿಸುತ್ತಿರುವ ಬಾಲ್ ಎಡಕ್ಕೆ ಬಾಗುತ್ತೆ. ಯಾಕೆ? ಭೂಮಿಗೆ ದೈನಂದಿನ ಚಲನೆ ಇರೋದ್ರಿಂದ. ಯಾವಾಗ ಸ್ಪೇಸ್ ನಿಂತು ನೋಡ್ಬೇಕಾದ್ರೆ ಆಗುತ್ತೆ. ಒಂದು ಆಯ್ತು ಸರ್, ಈಗ ನೀವ್ ಅಂತಿದ್ರೆ ಬಹುದೂರದ ಚಲನೆಯ ಮಟ್ಟಿಗೆ ಇದ್ದಾಗ ಮಾತ್ರ ನಮಗೆ ಅದು ಏನಾಗುತ್ತೆ, ಪರಿಣಾಮ ಬೀಳುತ್ತೆ, ನಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರಿ ಸರ್. ಈಗ ಇಂಡಿಯಾ ಉತ್ತರಾರ್ಧ ಗೋಳದಲ್ಲಿದೆ. ಇಂಡಿಯಾ ಎಲ್ಲಿದೆ? ಉತ್ತರಾರ್ಧ ಗೋಳದಲ್ಲಿದೆ. ಇಲ್ಲಿ ಅಮೆರಿಕನು ಉತ್ತರಾರ್ಧ ಗೋಳದಲ್ಲೇ ಇದೆ. ಈಗ ಇಂಡಿಯಾದಿಂದ ಒಂದು ವಿಮಾನ ಟೇಕಾನ್ ಆಗಿದೆ, ಟೇಕಾನ್ ಆಗಿ ಅಮೆರಿಕಾದಲ್ಲಿ ಟೇಕ್ ಆಫ್ ಆಗುತ್ತೆ. ಇಲ್ಲಿ ಟೇಕಾನ್ ಆದ ವಿಮಾನ ಇಲ್ಲಿ ಟೇಕಾನ್ ಆಗಿ ಟೇಕಾನ್ ಆಫ್ ಆಗ್ಬೇಕಂದ್ರೆ ಬಹಳ ದೂರ ಆಗುತ್ತೆ. ಈಗ ಬಹಳ ದೂರ ಆಗುತ್ತೆ, ನಾ ಸ್ಪೇಸ್ ನಿಂತೀನಿ, ಸ್ಪೇಸ್ ನಿಂತ ವಿಮಾನ ಹಿಡಕತ್ತೀನಿ. ಆಯ್ತು, ಹಾಗಾದ್ರೆ ಅದು ಬಲಕ್ ಬಾಗುತ್ತೋ ಎಡಕ್ ಬಾಗುತ್ತೋ? ಉತ್ತರಾರ್ಧ ಗೋಳದಲ್ಲಿ ಹೋಗ್ತಾ ಇದೆಯಲ್ಲ ವಿಮಾನ, ಬಲಕ್ಕೆ ಅಂತೀರಾ? ಎಸ್, ಬಾಗುತ್ತೆ, ನಿಜವಾಗ್ಲೂ ಬಲಕ್ಕೆ ಬಾಗುತ್ತೆ. ಆದರೆ ಅದರಲ್ಲಿ ಪೈಲಟ್ ಇದನ್ನಲ್ಲ, ಅವನು ಎಕ್ಕಡೆ ಬಾಗಿಸ್ತಾನ ಅಕ್ಕಡೆ ಬಾಗುತ್ತೆ. ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನ ಅವನು? ಸ್ಮಶಾನಕ್ಕೋ ಅಮೆರಿಕಕ್ಕೋ? ಅಮೆರಿಕಕ್ಕೆ. ಕಂಟ್ರೋಲ್ ಯಾರು ಮಾಡ್ತಿರ್ತಾರೆ? ಪೈಲಟ್. ದೇರ್ ಇಸ್ ದ ಎಕ್ಸ್ಟರ್ನಲ್ ಫೋರ್ಸ್. ಒಂದು ವಸ್ತುವಿನ ಮೇಲೆ ಕೊರಿಯಾಲಿಸಿಸ್ ಪರಿಣಾಮ ಅನ್ವಯವಾಗಬೇಕಾದರೆ ಚಲಿಸುತ್ತಿರುವ ವಸ್ತುವು ಬಾಹ್ಯ ಬಲವಿರಬಾರದು, ಸ್ವತಂತ್ರವಾಗಿ ಚಲಿಸುತ್ತಿರಬೇಕು. ವಿಮಾನ ಕಂಟ್ರೋಲ್ ಮಾಡೋರು ಒಳಗಡೆ ಪೈಲಟ್ ಇದ್ದಾನೆ, ಆಯ್ತು, ಅವನಿಗೆ ಕಂಟ್ರೋಲ್ ನ ಬಿಟ್ಟು ಸುಮ್ಮನೆ ಕುಂತ್ ಬಿಡಂತ ಹೇಳಿ ಎಕ್ಸಲರೇಷನ್ ಕೊಟ್ಕೊಂಡು, ಅದು ಬಲಕ್ಕೆ ಬಾಗುತ್ತೆ ಉತ್ತರಾರ್ಧ ಗೋಳದಲ್ಲಿದ್ರೆ. ದಕ್ಷಿಣಾರ್ಧ ಗೋಳದಲ್ಲಿದ್ರೆ ಅದು ಎಡಕ್ಕೆ ಬಾಗುತ್ತೆ, ದಕ್ಷಿಣಾರ್ಧ ಗೋಳದಲ್ಲಿದ್ರೆ ಅದು ಎಡಕ್ಕೆ ಬಾಗುತ್ತೆ. ವಸ್ತುವಿನ ಮೇಲೆ ಕೊರಿಯಾಲಿಸಿಸ್ ಪರಿಣಾಮ ಅನ್ವಯವಾಗಬೇಕಾದ್ರೆ ವಸ್ತು ಏನಿರಬೇಕು?
स्वतंत्र चलिसुत्तिरबे उत्तरार्ध गोळदल्लि वस्तु याव कडे बागुत्तवे ಬಲದ ಕಡೆ ಬಾಗುತ್ತವೆ ಉತ್ತರಾರ್ಧ ಗೋಳದಲ್ಲಿ ಪಶ್ಚಿಮದಿಂದ ಪೂರ್ವ ಭೂಮಿ ಸುತ್ತತೆ ಇದೆ ತಾನೆ ಪಶ್ಚಿಮದಿಂದ ಭೂಮಿ ಪೂರ್ವ ಸುರ್ತಾ ಇದೆ ಈಗ ನೋಡಿ ಹಿಂಗ್ ಸುತ್ತತಾ ಇದೆ ಭೂಮಿ ಹಿಂಗ್ ಸುತ್ತಬೇಕಾದ್ರೆ ಹಿಂಗ್ ಸುತ್ತಬೇಕಾದ್ರೆ ಭೂಮಿ ಇದು ಬಲದ ಕಡೆ ಈ ಕಡೆ ಸುತ್ತತಾ ಇದೆ ಬಲದ ಕಡೆ ಹಿಂಗ್ ಹಿಡಿದ್ರೆ ಎಡದ ಕಡೆ ಕೆಳಗೆ ನೋಡಿ ಎಡದ ಕಡೆ ಕೆಳಗೆ ಏನಾಗ್ತಾ ಇದೆ ಎಡದ ಕಡೆ ಹಿಂಗ್ ಹಿಡಿದ್ರೆ ಬಲದ ಕಡೆ ನೋಡಿ ಪಶ್ಚಿಮದಿಂದ ಭೂಮಿ ಪೂರ್ವ ಸುತ್ತತಾ ಇದೆ ಬಲದ ಕಡೆ ಉತ್ತರಾರ್ಧ ಗೋಳ ಈ ಕಡೆ ನೋಡಿ ಎಡದ ಕಡೆ ದಕ್ಷಿಣಾರ್ಧ ಗೋಳ ಅಂದ್ರೆ ಉತ್ತರಾರ್ಧ ಗೋಳದಲ್ಲಿ ಯಾವುದೇ ವಸ್ತುಗಳು ತಮ್ಮ ಬಲದ ಕಡೆ ಬಾಗುತ್ತವೆ ಎಕಡೆ ಬಾಗುತ್ತವೆ ಬಲದ ಕಡೆ ಬಲದ ಕಡೆ ದಕ್ಷಿಣಾರ್ಧ ಗೋಳದಲ್ಲಿ ಎಡದ ಕಡೆ ಕಾರಣ ಭೂಮಿಯ ದೈನಂದಿನ ಚಲನೆ ಇನ್ನು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಇಲ್ಲಿ ನೋಡಿ ಇನ್ನು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ ಈಗ ನಾಲ್ಕು ಜನ ಸೆಟ್ಟಿಂಗ್ ದು ಒಂದು ಜಾಯಿಂಟ್ ವೀಲ್ ಇದೆ ಅಂತ ತಿಳ್ಕೊಳ್ಳಿ ನಾಲ್ಕು ಜನ ಸೆಟ್ಟಿಂಗ್ ಇದೆ ನಾಲ್ಕು ಜನ ಕುಂದ್ರೋದು ಇದು ಓಕೆ ಈ ರೀತಿ ಸುತ್ತುತ್ತಿರುತ್ತಲ್ಲ ಪಾರ್ಕ್ ಗೇರ್ನಲ್ಲೆಲ್ಲ ನೋಡಿರ್ತಾರಲ್ಲ ಸಣ್ಣ ಮಕ್ಕಳು ಆಟ ಆಡೋದು ಎಕ್ಸಿಬಿಷನ್ ಅಲ್ಲಿ ಎಲ್ಲ ನೋಡಿರ್ತಾರೆ ಈಗ ಇದು ಈ ರೀತಿ ಸುತ್ತುತ್ತಾ ಇದೆ ಈಗ ಇದನ್ನ ಕಾನ್ಸ್ಟೆಂಟ್ ಇಡೋಣ ತಿರುಗಿಸೋದು ಬೇಡ ಇಲ್ಲಿ ನಾಲ್ಕು ಜನನ ಕುಂದರ್ಸೋಣ ಇವನ ಕೈಯಲ್ಲಿ ಒಂದು ಬಾಲ್ ಅನ್ನು ಕೊಡೋಣ ಇವನ ಕೈಯಲ್ಲಿ ಒಂದು ಬಾಲ್ ಅನ್ನು ಕೊಡೋಣ ಇವನ ಕೈಯಲ್ಲಿ ಒಂದು ಬಾಲ್ ಅನ್ನು ಕೊಡೋಣ ಇವನ ಕೈಯಲ್ಲಿ ಕೊಟ್ಟ ಬಾಲ್ನ ಇದು ತಿರುಗಿಸೋದು ಬೇಡ ಈಗ ತಿರುಗಿಸೋದು ಬೇಡ ಇವನ ಕೈ ಕೊಟ್ಟ ಬಾಲ್ ಅನ್ನು ಎಸಿ ಅನ್ನೋಣ ಎಸೆದಾಗ ಅದು ಸ್ಟೇಟ್ ಎಸ್ತಾನೆ ಇವನ ಕೈಯಲ್ಲೇ ಬರುತ್ತೆ ಸ್ಟೇಟ್ ಈಗ ಇವನ ಕೈಯಲ್ಲಿ ಒಂದು ಬಾಲ್ ಕೊಡೋಣ ಇವನ ಎಸೆಯೋಣ ಇವನ ಕೈಯಲ್ಲಿ ಸ್ಟೇಟ್ ಆಗಿ ಬರುತ್ತೆ ಸ್ಟೇಟ್ ಆಗಿ ಬರುತ್ತೆ ಯಾವಾಗ ಅದು ತಿರುಗಿಸಲಾರದಾಗ ನಿಂತಾಗ ಈಗ ಅದನ್ನ ತಿರುಗಿಸೋಣ ಈಗ ಅದನ್ನ ಏನು ಮಾಡೋಣ ಗರಗರನೆ ತಿರುಗಿಸೋಣ ಗರಗರ ತಿರುಗಿಸಬೇಕಾದ್ರೆ ಇದು ಡೈರೆಕ್ಷನ್ ಈ ಕಡೆ ಇದೆ ಅಂತ ತಿಳ್ಕೊಳ್ಳಿ ಈಗ ಹಿಂಗ್ ಸುತ್ತತಾ ಇದೆ ಅನ್ಕೊಳ್ಳಿ ಈಗ ಸುತ್ತಬೇಕಾದ್ರೆ ಇವನು ಇಲ್ಲೇ ಇರ್ತಾನ ಇಲ್ಲ ಸ್ಥಾನ ಪಲಟ ಆಗ್ತಿರ್ತಾನ ಇವನು ಸ್ಥಾನ ಪಲಟ ಆಗ್ತಿರ್ತಾನ ಇವನು ಸ್ಥಾನ ಪಲಟ ಆಗ್ತಿರ್ತಾನ ಇವನು ಸ್ಥಾನ ಪಲಟ ಆಗ್ತಿರ್ತಾನ ತಿರುಗಬೇಕಾದ್ರೆ ಇವನೇ ಅದೇ ಬಾಲ್ ಅನ್ನು ಎಸೆದ ಅಂತೇಳಿ ಎಸೆದಾಗ ಸ್ಟೇಟ್ ಎಸ್ದಿರ್ತಾನ ಅವರು ಬಟ್ ಇವನಿಂಗ್ ಸ್ಥಾನ ಪಲಟ ಆಗೋದ್ರಿಂದ ವಸ್ತು ರೀತಿ ಬಾಗಿದಂತಾಗ ಕೈಯಲ್ಲಿ ಹೋಗಲ್ಲ ಅವನ ಕೈಯಲ್ಲಿ ಅದು ಈ ಯುವ ಎಸೆದ್ನ ಇದು ಈ ಕಡೆ ಟರ್ನ್ ಆಗುತ್ತೆ ಯುವ ಎಸೆದ್ನ ಈ ಕಡೆ ಟರ್ನ್ ಆಗುತ್ತೆ ಯುವ ಎಸೆದ್ನ ಈ ಕಡೆ ಟರ್ನ್ ಆಗುತ್ತೆ ಯಾವಾಗ ಅದು ಚಲನೆಯಲ್ಲಿದ್ದಾಗ ಬಾಲ್ ಸ್ಟೇಟ್ ಆಗಿ ಕೈಯಾಗಿ ಸಿಗಲ್ಲ ಮತ್ತೆ ಭೂಮಿಗೂ ದೈನಂದಿನ ಚಲನೆ ಇದೆ ವಸ್ತುಗಳಲ್ಲಿ ಭಾಗವಿಕೆ ಕಾಣಬೇಕು ಓಕೆನಾ ಮೊದಲನೇ ಪಾಯಿಂಟ್ ಏನ್ ಹೇಳಿದೆ ನೋಟ್ ಮಾಡ್ಕೊಳ್ಳಿ ಉತ್ತರಾರ್ಧ ಗೋಳದಲ್ಲಿ ವಸ್ತುಗಳು ಬಲದ ಕಡೆ ಬಾಗಿದರೆ ದಕ್ಷಿಣಾರ್ಧ ಗೋಳದಲ್ಲಿ ವಸ್ತುಗಳು ಎಡದ ಕಡೆ ಬಾಗುತ್ತವೆ ಅಂತ ಒಂದು ಪಾಯಿಂಟ್ ಹೇಳಿದೆ ಎರಡನೇ ಪಾಯಿಂಟ್ ಏನ್ ಹೇಳಿದೆ ಒಂದು ವಸ್ತುವಿನ ಮೇಲೆ ಕೊರಿಯಾಲಿಸಿಸ್ ಪರಿಣಾಮ ಅನ್ವಯವಾಗಬೇಕಾದರೆ ಗೋಳಾರ್ಧದ ಮೇಲೆ ಪರಿಣಾಮ ಬೀರುತ್ತದೆ ಬಹುದೂರದ ಮಟ್ಟಿಗೆ ಅಕ್ಷಾಂಶದಿಂದ ಅಕ್ಷಾಂಶ ಹೋಗ್ತಿರ್ಬೇಕು ಇಲ್ಲಿ ಜೀರೋ ಡಿಗ್ರಿ ಅಕ್ಷಾಂಶದಿಂದ ಮೇಲ್ಗಡೆ ಅಕ್ಷಾಂಶ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ 111 ಕಿಲೋಮೀಟರ್ ಡಿಫ್ರೆಂಟ್ ಇದೆ ಅಷ್ಟು ಜರ್ನಿ ಇರಬೇಕು ಸ್ವಲ್ಪ ಲಾಂಗ್ ಜರ್ನಿ ಇರಬೇಕು ಅವಾಗ ಪರಿಣಾಮ ಬೀಳುತ್ತೆ ನಾ ಗ್ರೌಂಡ್ ಆಗಿ ಬೀಳಬೇಕು ಪರಿಣಾಮ ಬಾಲ್ ಸ್ಟೇಟ್ ಹೋಗೋದು ಕ್ರಾಸ್ ಆಗಬೇಕಂದ್ರೆ ಆಗಲ್ಲ ಆಗತ್ತೆ ಗ್ರೌಂಡ್ನಾಗ ಆಗುತ್ತೆ ಯಾವಾಗ ಗ್ರೌಂಡ್ ತಿರುಗಬೇಕು ಗರ 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 ತಿರುಗಬೇಕು ಗ್ರೌಂಡ್ ಗ್ರೌಂಡ್ ಗರ 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 ತಿರುಗತ್ತಿತ್ತಂದ್ರೆ ಬಾಲರ್ ಸ್ಟೇಟ್ ಒಡೆ ಬರೋದೇ ಆಗಲ್ಲ ಬಾಲರ್ ಒಡೆ ಬರ್ತಿರ್ತಾನಲ್ಲ ಅವ್ರ ಸ್ಟೇಟ್ ಒಡೆ ಬರೋದೇ ಆಗ ಯಾವಾಗ ಗ್ರೌಂಡ್ ತಿರುಗಬೇಕಾದ್ರೆ ನಾನು ಗ್ರೌಂಡ್ ಮಾತಾಡ್ತಿಲ್ಲ ಗೋಳಾರ್ಧ ಮಾತಾಡಕತ್ತೀನಿ ಅರ್ಧ ಅನ್ಕೊಂತೀನಿ ಹೌದಾ ಎರಡನೇ ಪಾಯಿಂಟ್ ಗೋಳಾರ್ಧದ ಮೇಲೆ ಬಹುದೂರದ ಮಟ್ಟಿಗೆ ಚಲನೆ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಒಂದು ವಸ್ತುವಿನ ಮೇಲೆ ಕೊರಿಯಾಲಿಸಿಸ್ ಪರಿಣಾಮ ಅನ್ವಯವಾಗಬೇಕಾದ್ರೆ ಚಲನೆಯಲ್ಲಿ ವಸ್ತು ಸ್ವತಂತ್ರವಾಗಿರಬೇಕು ಚಲನೆಯಲ್ಲಿ ವಸ್ತು ಇರಬೇಕು ಸ್ವತಂತ್ರವಾಗಿರಬೇಕು ಅದರ ಮೇಲೆ ಯಾವುದೇ ಬಾಹ್ಯ ಬಲವಿರಬಾರದು ಮೂರನೇ ಪಾಯಿಂಟ್ ಓಕೆ ಹಾ ನಾಲ್ಕನೇ ಪಾಯಿಂಟ್ ನೋಡಿ ಕೊರಿಯಾಲಿಸಿಸ್ ಫೋರ್ಸ್ ಅಲ್ಲಿ ವಸ್ತುವಿನ ವೇಗದ ಮೇಲೆ ಪರಿಣಾಮ ಬೀರುತ್ತದೆ ಯಾವುದರ ಮೇಲೆ ವೇಗದ ಮೇಲೆ ವಸ್ತುವಿನ ವೇಗದ ಮೇಲೆ ಪರಿಣಾಮ ಬೀಳುತ್ತದೆ ವಿನಃ ಗಾತ್ರದ ಮೇಲೆ ಅಲ್ಲ ಈಗ ಒಂದು ವಸ್ತು ಸ್ಪೀಡ್ ಇತ್ತ ಜಲ್ದಿ ಬಾಗಿ ಬಿಡುತ್ತೆ ಒಂದು ವಸ್ತು ನಿಧಾನಕ್ಕೆ ಹೋಗ್ತಿತ್ತ ನಿಧಾನಕ್ಕೆ ಬಾಗುತ್ತೆ ಸ್ಪೀಡ್ ಹೋಗ್ತಾ ಇದೆನಾ ಜಲ್ದಿ ಬಾಗಿ ಬಿಡುತ್ತೆ ಅದಿಂದ ನಿಧಾನಕ್ಕೆ ಹೋಗ್ತಿತ್ತ ಅದರ ಬಾಗುವಿಕೆ ನಿಧಾನಕ್ಕೆ ಇರುತ್ತೆ ವಸ್ತುವಿನ ವೇಗದ ಮೇಲೆ ಪರಿಣಾಮ ಬೀರುತ್ತದೆ ವಿನಃ ಗಾತ್ರದ ಮೇಲೆ ಅಲ್ಲ ಸರ್ ನೀವು ತೆಳ್ಳಗದಿರಿ ನೀವು ಜಲ್ದಿ ಬಾಗ್ಬೇಕು ಸರ್ ಅವ ದಪ್ಪಗದನ್ರಿ ಅವ ನಿಧಾನಕ್ಕೆ ಬಾಗ್ಬೇಕು ಇಲ್ಲ ಗಾತ್ರದ ಮೇಲೆ ಇಲ್ಲ ವೇಗದ ಮೇಲೆ ಫೋರ್ಸ್ ಇದೆಯಲ್ಲ ಮತ್ತೆ ವೇಗ ಆ ವೇಗದ ಮೇಲೆ ಪರಿಣಾಮ ಬೀಳುತ್ತೆ ಏನು ಕೊರಿಯಾಲಿಸಿಸ್ ಇದೊಂದು ಪಾಯಿಂಟ್ ನೆಕ್ಸ್ಟ್ ಧ್ರುವದಲ್ಲಿ ವಸ್ತುಗಳ ಬಾಗುವಿಕೆ ಹೆಚ್ಚಿರುತ್ತೆ ಧ್ರುವದಲ್ಲಿ ವಸ್ತುಗಳ ಬಾಗುವಿಕೆ ಹೆಚ್ಚಿರುತ್ತೆ ಸಮಭಾಜಕಕ್ಕೆ ಬಂದಂತೆ ಬಾಗುವಿಕೆ ಕಡಿಮೆ ಆಗುತ್ತೆ ಸಮಭಾಜಕ್ಕೆ ಬಂದಂತೆ ಬಾಗುವಿಕೆ ಏನಾಗುತ್ತೆ ಕಡಿಮೆ ಆಗುತ್ತೆ ಧ್ರುವದಲ್ಲಿ ವಸ್ತುವಿನ ಬಾಗುವಿಕೆ ಏನಿದೆ ಹೆಚ್ಚಿದೆ ಸಮಭಾಜಕ್ಕೆ ಬಂದಂತೆ ಬಾಗುವಿಕೆ ಏನಾಗುತ್ತೆ ಕಡಿಮೆಯಾಗುತ್ತೆ ಕಡಿಮೆಯಾಗುತ್ತೆ ಸಂಪೂರ್ಣ ಸಮಭಾಜಕದಲ್ಲಿ ಜೀರೋ ಸರ್ ಸಂಪೂರ್ಣ ಸಮಭಾಜಕದಲ್ಲಿ ಯಾಕೆ ಜೀರೋ ಯಾಕೆ ಜೀರೋ ಅಂದ್ರೆ
ಉತ್ತರಾರ್ಧ ಗೋಳವು ಬಲದ ಕಡೆ ಎಳಿತಿರುತ್ತೆ, ದಕ್ಷಿಣಾರ್ಧ ಗೋಳವು ಎಡದ ಕಡೆ ಎಳಿತಿರುತ್ತೆ. ಅದು ಎರಡೂ ಕಡೆ ಚಲನೆ ಹೊಂದದೆ ನೇರವಾಗಿ ಚಲಿಸುತ್ತೆ. ಇಲ್ಲಿ ಎರಡರದ್ದು ಫೋರ್ಸ್ ಅಪ್ಲೈ ಆಗುತ್ತಲ್ಲ, ನಾರ್ದನ್ ಎಮ್ಎಸ್ಪಿಯರ್ ಅಂಡ್ ಸದರ್ನ್ ಎಮ್ಎಸ್ಪಿಯರ್. ಸಮಭಾಜಕ ವೃತ್ತ ಉತ್ತರಾರ್ಧ ಗೋಳಕ್ಕೂ ಸಂಬಂಧಿದೆ, ದಕ್ಷಿಣಾರ್ಧ ಗೋಳಕ್ಕೂ ಸಂಬಂಧಿದೆ. ಹಾಗಾಗಿ ಎರಡೂ ಕಡೆ ಫೋರ್ಸ್ ಅಪ್ಲೈ ಆಗದೆ ಸೆಂಟರ್ ಜೀರೋ ಆಗುತ್ತೆ ಫೋರ್ಸ್. ಪಾಯಿಂಟ್ ಗೊತ್ತಿರಲಿ, ಇದು ನಾಲ್ಕನೇ ಪಾಯಿಂಟ್. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೊಂದು ಡೌಟ್ ಬರ್ಬೋದಿಲ್ಲಿ, ಸರ್ ಮತ್ತೆ ಕೊರೆಲೆಸಿಸ್ ವೇಗದ ಮೇಲೆ ಬಾಗುತ್ತೆ ಅಂತ ಹೇಳಿದ್ರಿ, ಇದು ನಿಧಾನಕ್ಕೆ ಬಾಗುತ್ತೆ ಅಂತ ಹೇಳಿದ್ರಿ ಈ ಹಿಂದಿನ ವಿಡಿಯೋದಲ್ಲಿ. ನೀವು ಹೇಳಿದ್ರಿ ಹಿಂದಿನ ವಿಡಿಯೋದಾಗ, ನೀವೇನ್ ಹೇಳಿದ್ರಿ ಸರ್, 0 ಡಿಗ್ರಿ ಸಮಭಾಜಕ ವೃತ್ತದಲ್ಲಿ ಭೂಮಿಯ ದೈನಂದಿನ ವೇಗ ಜಾಸ್ತಿ ಇರುತ್ತೆ. ಇಲ್ಲಿ 1600 ಕಿಲೋಮೀಟರ್ ಪರ್ ಅವರ್ ಇರುತ್ತೆ, ಇಲ್ಲಿ 1400 ಕಿಲೋಮೀಟರ್ ಪರ್ ಅವರ್ ಇರುತ್ತೆ 30 ಡಿಗ್ರಿ ಅಕ್ಷಾಂಶ. ಇಲ್ಲಿ ಮೇಲ್ ಬಂದ್ರೆ 60 ಡಿಗ್ರಿ ಅಕ್ಷಾಂಶದಲ್ಲಿ 800 ಕಿಲೋಮೀಟರ್ ಪರ್ ಅವರ್ ಇರುತ್ತೆ, ಇಲ್ಲಿ 0 ಕಿಲೋಮೀಟರ್. ಇಲ್ಲಿ ನೋಡಿದ್ರೆ ನೀವು ಈಗಲೇ ಹೇಳಿದ್ರಿ ವಸ್ತುವಿನ ವೇಗದ ಮೇಲೆ ಪರಿಣಾಮ ಬೀರುತ್ತದೆ ಬಾಗುವಿಕೆ. ಇಲ್ಲಿ ನೋಡಿದ್ರೆ ಭೂಮಿಯ ದೈನಂದಿನ ವೇಗ ಜಾಸ್ತಿ ಇದೆ, ಇಲ್ಲಿ ವಸ್ತು ಜಾಸ್ತಿ ಬಾಗ್ಬೇಕಿತ್ತು. ಕೇಳಿ 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 ಕೇಳಿ, ನಾನಿಲ್ಲಿ ಭೂಮಿಯ ದೈನಂದಿನ ವೇಗ ಹೇಳ್ತಾ ಇದ್ದೀನಿ, ವಸ್ತುವಿನ ವೇಗ ಹೇಳಿದ್ನ? ವಸ್ತುವಿನ ವೇಗದ ಮೇಲೆ ಬಾಗುವಿಕೆ ಅಂತ ಹೇಳಿದೆ, ಭೂಮಿಯ ದೈನಂದಿನ ವೇಗದ ಮೇಲೆ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ವಸ್ತು ವೇಗ ಇದ್ರೆ ಜಲ್ದಿ ಬಾಗುತ್ತೆ, ಇಲ್ಲಿ ಭೂಮಿಯ ದೈನಂದಿನ ವೇಗ ಮಾತಾಡಕತ್ತೀನಿ, ನಾನು ವಸ್ತುವಿನ ವೇಗ ಮಾತಾಡಕತ್ತೀನಿ. ಅರ್ಥ ಆಯ್ತಾ? ಎಸ್, ಓಕೆ. ಹಾಗಾದ್ರೆ ಉತ್ತರಾರ್ಧ ಗೋಳದಲ್ಲಿ ಬಲದ ಕಡೆ ಬಲದ ಕಡೆ ಬಲದ ಕಡೆ ಬಲದ ಕಡೆ ಬಾಗ್ತಾ ಇದೆ ಅಲ್ಲ, ಇದು ಬಲಕ್ಕೆ ಬಾಗ್ತಾ ಇದೆ ಅಂದ್ರೆ ಕ್ಲಾಕ್ ಆಗುತ್ತೋ ಆಂಟಿ ಕ್ಲಾಕ್ ಆಗುತ್ತೆ? ನೋಡಿ ನೋಡಿ, ಇದೀಗ ಈ ಕಡೆ ಬಾಗ್ತಿದೆ, ಕ್ಲಾಕ್ ವೈಸ್ ಆಗುತ್ತೆ. ಇದು ನೋಡಿ, ಇದನ್ನು ಕ್ಲಾಕ್ ವೈಸ್ ಆಗುತ್ತೆ, ಇದನ್ನು ಕ್ಲಾಕ್ ವೈಸ್, ಇದನ್ನು ಕ್ಲಾಕ್ ವೈಸ್. ಅಂದ್ರೆ ಉತ್ತರಾರ್ಧ ಗೋಳದಲ್ಲಿ ಗಡಿಯಾರ ದಿಕ್ಕಿನ ಕಡೆಗೆ ತಿರುಗ್ತಾ ಇವೆ ಅಂತ ಅರ್ಥ. ದಕ್ಷಿಣಾರ್ಧ ನೋಡಿ ಆಂಟಿ ಕ್ಲಾಕ್ ಆಗುತ್ತೆ, ಗಡಿಯಾರದ ವಿರುದ್ಧ ದಿಕ್ಕು. ನೋಡಿ ಗಡಿಯಾರದ ವಿರುದ್ಧ ದಿಕ್ಕು, ನೋಡಿ ಗಡಿಯಾರದ ವಿರುದ್ಧ ದಿಕ್ಕು, ನೋಡಿ ಇದನ್ನು ಗಡಿಯಾರದ, ಯಾವುದೇ ನೋಡಿ ಗಡಿಯಾರದ ವಿರುದ್ಧ ದಿಕ್ಕು, ಆಂಟಿ ಕ್ಲಾಕ್. ಇದನ್ನು ಹೇಳಿದ್ದು ಫೆರಲ್ ರವರು, ಚಲನೆ ಹೇಳಿಬಿಟ್ರು ಅವರು. ಯಾರು? ಕೊರಿಯಾಲಿಸಿಸ್ ರವರು, 1835ರಲ್ಲಿ. ಅದೇ 1869ರಲ್ಲಿ ಇವರು ಅದು ಚಲನೆಯಲ್ಲಿ ಈ ರೀತಿ ಬಾಗುವಿಕೆ ಹೇಳಿದ್ರು, ಉತ್ತರದಲ್ಲಿ ಗಡಿಯಾರದ ದಿಕ್ಕಿನ ಕಡೆಗೆ ಬಾಗಿದ್ದಾರೆ, ದಕ್ಷಿಣಾರ್ಧ ಗೋಳದಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನ ಕಡೆಗೆ ಬಾಗುತ್ತೆ ಅಂತ ಹೇಳಿದ್ರು ಫೆರಲ್. ಎರಡು ಒಂದೇ ನಿಯಮ, ಎರಡು ಚೇಂಜ್ ಅಲ್ಲ, ಎರಡು ರಿಲೇಟೆಡ್ ಡೇ. ಫೆರಲ್ ನಿಯಮನೂ ಒಂದೇ, ಕೊರಿಯಾಲಿಸಿಸ್ ರವರದು ಒಂದೇ, ಏನು ಚೇಂಜ್ ಇಲ್ಲ ಇಲ್ಲಿ. ಹೌದಾ ಸರ್? ಮತ್ತೆ ಕ್ಷಿಪಣಿ ಉಡಾವಣೆ ಮಾಡ್ತಾರಲ್ಲ, ಅದು ಕ್ಷಿಪಣಿ ಬಿಟ್ಟ ತಕ್ಷಣ ಅದು ಉತ್ತರದಾಗಿದ್ರೆ ಬಹಳ ದೂರ ಹೋಗ್ತಿರುತ್ತೆ ಬಲಕ್ಕೆ ಹೋಗ್ಬೇಕು, ದಕ್ಷಿಣ ಗೋಳಾರ್ಧದಲ್ಲಿದ್ರೆ ಅದು ಎಡಕ್ಕೆ ಹೋಗ್ಬೇಕು. ಇಲ್ಲ, ಯಾಕಂದ್ರೆ ಕ್ಷಿಪಣಿ ನಮ್ಮ ಕಂಟ್ರೋಲ್ ಅಲ್ಲೇ ಇರುತ್ತೆ, ನಾವು ಅದರಲ್ಲಿ ಪ್ರೋಗ್ರಾಮ್ ರೆಡಿ ಮಾಡಿರ್ತೇವೆ ತಾನೆ, ಅದು ಇಲ್ಲೇ ಬೀಳ್ಬೇಕಂತಂದೇಳಿ ಕ್ಲಿಕ್ ಮಾಡಿರ್ತೀವಲ್ಲ, ದಟ್ ಇಸ್ ದ ಒನ್ ಆಫ್ ದ ಫೋರ್ಸ್. ಎಕ್ಸ್ಟರ್ನಲ್ ಫೋರ್ಸ್ ಇರಬಾರ್ದು, ಸ್ವತಂತ್ರ ಇರಬೇಕು. ನಮ್ ಕೈ ತಪ್ಪಿತಾ ಕ್ಷಿಪಣಿ ಏನಾದ್ರು ನಮ್ ಕಂಟ್ರೋಲ್ ಮಿಸ್ ಆಯ್ತಾ, ಅದು ಬಲಕ್ಕೆ ಹೋಗುತ್ತೆ. ಉತ್ತರಾರ್ಧ ಗೋಳದಲ್ಲಿ ಬಲಕ್ಕೆ ಟರ್ನ್ ಆಗುತ್ತೆ, ದಕ್ಷಿಣದಲ್ಲಿ ಎಡಕ್ಕೆ ಟರ್ನ್ ಆಗುತ್ತೆ. ಹೌದಾ? ಅರ್ಥ ಆಯ್ತಾ? ಇದು ಕೊರಿಯಾಲಿಸಿಸ್ ಪರಿಣಾಮ, ಗೊತ್ತಿರಲಿ. ಫೆರಲ್ ನಿಯಮ ಇದರಲ್ಲೇ ಬರುತ್ತೆ. ನೆಕ್ಸ್ಟ್ ನೋಡೋಣ, ಬಹಳ ಇಂಪಾರ್ಟೆಂಟ್ ಟಾಪಿಕ್, ಪ್ರೆಷರ್ ಬೆಲ್ಟ್ಸ್, ಒತ್ತಡ ಪಟ್ಟಿಗಳು. ಭೂಮಿಯ ಮೇಲೆ 7 ಒತ್ತಡ ಪಟ್ಟಿಗಳಿದ್ದಾವೆ, ಅದನ್ನು ನೋಡೋಣ. ಬಹಳ ಬೇಸಿಕ್, ನೋಡ್ಕೊಂಬಿಡಿ, ಬೇಸಿಕ್ ನೋಡ್ಕೊಳ್ಳಿ. ನಾನು ಬೇಸಿಕ್ ಹೇಳಿದ್ಮೇಲೆ ನೀವು ಓದಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ನಾನು ಇದನ್ನೆಲ್ಲ ಅಪ್ಲೈ ಮಾಡ್ತೇನೆ ನೆಕ್ಸ್ಟ್ ಕೊರಿಯಾಲಿಸಿಸ್ ಫೋರ್ಸ್, ವಿಂಡ್ಸ್ ಒಳಗಡೆ, ಓಷನ್ ಕರೆಂಟ್ಸ್ ಒಳಗಡೆ, ಇಂಡಿಯನ್ ಮಾನ್ಸೂನ್ ಒಳಗಡೆ, ಎಲ್ಲ ಕಡೆ ಅಪ್ಲೈ ಮಾಡ್ತೀನಿ ಇದನ್ನ. ಅರ್ಥ ಆಯ್ತಾ? ಎಸ್, ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರೋಣ. ಪಾಯಿಂಟ್ಸ್ ಹೇಳ್ಬಿಡ್ತೀನಿ ನೋಡಿ. ಉತ್ತರಾರ್ಧ ಗೋಳದಲ್ಲಿ ವಸ್ತುಗಳು ಬಲದ ಕಡೆ ಬಾಗಿದ್ದಾರೆ, ದಕ್ಷಿಣಾರ್ಧ ಗೋಳದಲ್ಲಿ ವಸ್ತುಗಳು ಎಡದ ಕಡೆ ಬಾಗುತ್ತವೆ. ಎರಡನೇ ಪಾಯಿಂಟ್, ವಸ್ತುವಿನ ವೇಗದ ಮೇಲೆ ಪರಿಣಾಮ ಬೀಳುತ್ತದೆ ವಿನಃ ಗಾತ್ರದ ಮೇಲಲ್ಲ. ಮೂರನೇ ಪಾಯಿಂಟ್, ಉತ್ತರಾರ್ಧ ಗೋಳದಲ್ಲಿ ವಸ್ತುಗಳು ಗಡಿಯಾರ ದಿಕ್ಕಿನ ಕಡೆ ತಿರುಗಿದರೆ, ದಕ್ಷಿಣಾರ್ಧ ಗೋಳದಲ್ಲಿ ವಸ್ತುಗಳು ಗಡಿಯಾರದ ವಿರುದ್ಧ ದಿಕ್ಕಿನ ಕಡೆಗೆ ತಿರುಗುತ್ತವೆ. ಐದನೇ ಪಾಯಿಂಟ್, ಧ್ರುವದಲ್ಲಿ ವಸ್ತುವಿನ ಬಾಗುವಿಕೆ ಹೆಚ್ಚಿರುತ್ತೆ, ಸಮಭಾಜಕ ಬಂದಂತೆ ಬಾಗುವಿಕೆ ಕಡಿಮೆ ಆಗುತ್ತೆ, ಸಂಪೂರ್ಣ ಸಮಭಾಜಕದಲ್ಲಿ 0. ಆರನೇ ಪಾಯಿಂಟ್, ಕೊರಿಯಾಲಿಸಿಸ್ ಪರಿಣಾಮ ಅನ್ವಯವಾಗಬೇಕಾದರೆ ಭೂಮಿಯ ದೈನಂದಿನ ಚಲನೆಯಿಂದಾಗುವ ಕಾರಣ. ಭೂಮಿಯು ದೈನಂದಿನ ಚಲನೆಯಿಂದಲೇ ವಸ್ತುಗಳು ನೇರವಾಗಿ ಚಲಿಸುತ್ತೆ. ಈ ರೀತಿ ಇದು ಕೊರಿಯಾಲಿಸಿಸ್. ಅರ್ಥ ಆಗಿತ್ತೆ ಅನ್ಕೊಂಡಿನಿ, ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಲೈಕ್ ಮಾಡಿ ಕ್ಲಾಸ್ ಅನ್ನ, ದಯಮಾಡಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಸಂಪೂರ್ಣವಾಗಿ ಇನ್ನೂ ಒಂದು 2-3 ಬೇಸಿಕ್ ಇದಾವೆ, ನೆಕ್ಸ್ಟ್ ಸೀದಾ ಚಾಪ್ಟರ್ ಹೋಗ್ಬಿಡೋಣ. ಸೂಪರ್ ಕ್ಲಾಸ್, ಇಂಟ್ರೆಸ್ಟ್ ಬರುತ್ತೆ, ಬಿಡಲ್ಲ, ಸಂಪೂರ್ಣ ಸಿಲೆಬಸ್ ಮುಗಿಸ್ತೀನಿ. ಓಕೆ ಫ್ರೆಂಡ್ಸ್, ಬರೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಥ್ಯಾಂಕ್ ಯು.